ಪ್ರಕಾಶನ್. ಆಂಧ್ರ ಕೇಸರಿ ಎಂದು ಪ್ರಸಿದ್ಧರಾದ ಧೀರ ದೇಶಭಕ್ತರು, ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಸಾವಿರಾರು ರೂಪಾಯಿಗಳ ಆದಾಯವಿದ್ದ ವೃತ್ತಿಯನ್ನು ಬಿಟ್ಟವರು, ಸೆರೆಮನೆ ಸೇರಿದವರು, ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಜನತೆಯ ಸೇವೆ ಮಾಡಿದರು. ದಿಟ್ಟ ಪತ್ರಿಕೋದ್ಯಮಿ ಟಿ ಪ್ರಕಾಶಂ, ಪಂಡಿತ ತಾರಾನಾಥ, ಅಸಾಧಾರಣ ಬುದ್ಧಿಶಕ್ತಿಯ ತಾರಾನಾಥರು ತಾಯಿಯಿಂದ ಕಲಿತ ಪಾಠ. ತಮ್ಮದೆಲ್ಲವನ್ನೂ ದುಃಖ ಪೀಡಿತರಿಗೆ ಕೊಡುವವರು ಮಹಾಪುರುಷರು. ನಿರ್ಭಯವಾಗಿ ಆತ್ಮ ಗೌರವವನ್ನು ಬಲಿಕೊಡದೆ ಬದುಕಿದರು. ವೈದ್ಯರಾಗಿ, ಸಮಾಜ ಸುಧಾರಕರಾಗಿ, ಶಿಕ್ಷಕರಾಗಿ ಇತರರಿಗಾಗಿ ಬದುಕಿದರು ಪಂಡಿತ್ ತಾರಾನಾಥರು. ವಾಸುದೇವ ಬಲವಂತ ಫಡಕೆ, ಇಂಗ್ಲಿಷರು ತತ್ತರಿಸುವಂತೆ ಮಾಡಿದ ಕ್ರಾಂತಿಕಾರಿಗಳಲ್ಲಿ ಮೊಟ್ಟ ಮೊದಲನೆಯವನು. ಸರ್ಕಾರಿ ಕಚೇರಿಯಲ್ಲಿ ನೌಕರನಾಗಿದ್ದವನು, ರೊಚ್ಚೆದ್ದು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವನ್ನೇ ನಡುಗಿಸಿದ ವೀರ. ವಿದೇಶಿ ಸರ್ಕಾರ ಅವನಿಗೆ ಗಡೀಪಾರು ಶಿಕ್ಷೆ ವಿಧಿಸಿ ಭಾರತದಾಚೆಯ ಸೆರೆಮನೆಗೆ ತಳ್ಳಿದಾಗ ತಾಯ್ನಾಡಿನ ಒಂದು ಹಿಡಿ ಮಣ್ಣನ್ನು ಕಟ್ಟಿಕೊಂಡು ಹೊರಟ ದೇಶಭಕ್ತ, ಭಾರತಕ್ಕಾಗಿ ಸರ್ವಾರ್ಪಣೆ ಮಾಡಿದ ಚಿರಸ್ಮರಣೀಯ ಸಾಹಸಿ ವಾಸುದೇವ ಬಲವಂತ ಫಡಕೆ. ಮೋತಿಲಾಲ್ ಘೋಷ್, ಅಮೃತ ಬಜಾರ್ ಪತ್ರಿಕಾವನ್ನು ಸ್ಥಾಪಿಸಿದ ಘೋಷ್ ಸಹೋದರರಲ್ಲಿ ಒಬ್ಬರು. ಕೇವಲ ವರ್ಷಗಳಲ್ಲಿ ಪತ್ರಿಕೆಯ ಇಡೀ ಹೊಣೆಯನ್ನು ಹೊತ್ತು ಧೀರರಾಗಿ ನಡೆದು ಪತ್ರಿಕೋದ್ಯಮದ ಘನತೆಯನ್ನು ಹೆಚ್ಚಿಸಿದರು. ಬ್ರಿಟಿಷ್ ಸರ್ಕಾರವನ್ನು ಧಿಕ್ಕರಿಸಿದರು. ಸ್ವಾತಂತ್ರ್ಯ ಸಮರದಲ್ಲಿ ಭಾಗವಹಿಸಿದರು ಮೋತಿಲಾಲ್ ಘೋಷ್. ಹರಿಸಿಂಗ್ ನಲ್ವಾ, 19ನೆಯ ಶತಮಾನದಲ್ಲಿ ತಾಯ್ನಾಡಿಗೆ ಹೋರಾಡಿದ ಧೀರ, ಬಾಲ್ಯದಿಂದಲೇ ಸಾಹಸಿ, ಅನ್ಯಾಯಕ್ಕೆ ಒಳಗಾದವರಿಗೆ ನೆರವಾಗಲು ಮತ್ತು ದುಷ್ಟ ಪ್ರಭುಗಳನ್ನು ಶಿಕ್ಷಿಸಲು ಮುಡಿಪಾದವನು. ಹೋರಾಡುತ್ತಲೇ ತಾಯ್ನಾಡಿಗಾಗಿ ಪ್ರಾಣವನ್ನು ಅರ್ಪಿಸಿದ ಹರಿಸಿಂಗ್ ನಲ್ವಾ.